ನಮಸ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಮೂಡುವಂತಹ ಪ್ರಶ್ನೆ ಈ ಬದುಕು ಹೇಗಿರಬೇಕು ಅಂತ. ನಮ್ಮಂತಹದ್ದೇ ಒಬ್ಬ ಯುವಕ ಹಿರಿಯರೊಬ್ಬರಲ್ಲಿ ಅದೇ ಪ್ರಶ್ನೆಯನ್ನ ಕೇಳ್ತಾನಂತೆ. ಹಿರಿಯರು ಬಹಳ ಸುಂದರವಾಗಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಒಂದು ಮಗು ಈ ಭೂಮಿಯನ್ನ ನೋಡುವುದಕ್ಕಿಂತ ಮುಂಚೆ 9 ತಿಂಗಳ ಕಾಲ ಅಮ್ಮನ ಹೊಟ್ಟೆಯ ಒಳಗಡೆ ಬೆಚ್ಚಗಾಗಿ ಇರ್ತದೆ. ಅಮ್ಮನಿಗೆ ಅಲ್ಲಿಂದಲೇ ಒದಿತದೆ, ಅಮ್ಮನಿಗೆ ನೋವನ್ನ ಕೊಡುತ್ತದೆ. ಆದರೆ ಆ ಅಮ್ಮ ಆ ನೋವನ್ನ ಬಹಳ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ. ಮಗುವನ್ನ ಹೆರಬೇಕಾಗಿದ್ರೆ ಆ ಪ್ರಸವ ವೇದನೆಯ ವೇದನೆ ಯಾರಿಗೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯವಾಗದೇ ಇರುವಂತಹ ನೋವು. ಆ ನೋವನ್ನ ಇಷ್ಟಪಡ್ತಾಳೆ, ಕಷ್ಟಪಟ್ಟು ಆ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಮಗುವಿನ ಮೊದಲ ಕೂಗನ್ನ ಕೇಳಿ ಆ ಅಮ್ಮ ತನ್ನ ಕಣ್ಣಿನಿಂದ ಬಹಳ ಖುಷಿಯಿಂದ ಕಣ್ಣೀರನ್ನ ಹಾಕ್ತಾಳೆ. ಅಂತಹ ಅಮ್ಮ ತಮ್ಮ ಮಕ್ಕಳ ಭವಿಷ್ಯವನ್ನ ನೋಡಿಕೊಂಡು, ಬದುಕನ್ನ ನೋಡಿಕೊಂಡು ಖುಷಿಯಿಂದ ಕಣ್ಣೀರನ್ನ ಹಾಕುವಂತಹ ಬದುಕನ್ನ ಪ್ರತಿಯೊಬ್ಬನೂ ಕೂಡ ಬದುಕಬೇಕು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಪ್ಪನ ತ್ಯಾಗ ಅರಿವಿಗೆ ಬರುವಂತಹದ್ದೇ ಇಲ್ಲ. ಅಪ್ಪನ ನೋವು, ಅಪ್ಪನ ತ್ಯಾಗ. ಒಬ್ಬ ಮಗು ಶ್ರೇಷ್ಠ ನಾಗರಿಕನಾಗಿ ಬೆಳಿಬೇಕು ಅಂತಾದ್ರೆ, ಸಮಾಜದಲ್ಲೊಂದು ಸ್ಥಾನವನ್ನ ಪಡಿಬೇಕು ಅಂತಾದ್ರೆ, ಆ ಮಗುವಿನ ಬದುಕಿಗೊಂದು ಆಕಾಶವಾಗಿರುವಂತಹ ಅಪ್ಪ ತನ್ನ ಭುಜದೆತ್ತರಕ್ಕೆ ಬೆಳೆದಂತಹ ಮಗನನ್ನ ನೋಡಿ ಹೆಮ್ಮೆ ಪಡುವಂತಹ ಬದುಕು ನಮ್ಮದಾಗಬೇಕು. ಕಷ್ಟ ಬಂದಾಗ ಜೊತೆಯಲ್ಲಿ ಸಂಬಂಧಿಕರು, ಬಾಂಧವರು, ಬಂಧುಗಳು ನಿಲ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕೈಗೆ ಕೈಯನ್ನ ಜೋಡಿಸಿಕೊಂಡು ಹೆಜ್ಜೆ ಹೆಜ್ಜೆಗೂ ಕೂಡ ಜೊತೆಯಾಗಿರುವಂತಹ ಸ್ನೇಹಿತರು ನಮ್ಮ ಬದುಕನ್ನ ನೋಡಿ ಆನಂದಿಸುವಂತಹ ಬದುಕನ್ನ ನಾವು ಬದುಕಬೇಕು. ಎಷ್ಟೋ ಜನ ನಾವು ಗುರಿಯತ್ತ ದಾಟಬೇಕಾಗಿದ್ರೆ, ಸಾಗಬೇಕಾಗಿದ್ರೆ ಕಾಲೆಳೆಯುವಂತಹ ಏಡಿಗಳು ಬಹಳಷ್ಟು ಜನ ಇರ್ತಾರೆ. ಅಂತಹ ಕಾಲೆಳೆದು ನಮ್ಮನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಅವಮಾನಿಸುವಂತಹ ವ್ಯಕ್ತಿಗಳ ಕೈಯಲ್ಲಿ ಸನ್ಮಾನವನ್ನ ಪಡೆದುಕೊಳ್ಳುವಂತಹ ಬದುಕು ನಮ್ಮದಾಗಬೇಕು. ಬದುಕಿನ ಪ್ರತಿ ಕ್ಷಣವೂ ಕೂಡ ಹೇಗಿರಬೇಕು ಅಂತ ಹೇಳಿದ್ರೆ, ಉಸಿರನ್ನ ನಿಂತಾಗ, ಆತ್ಮವಿಲ್ಲದ ಈ ದೇಹವನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದಾಗ, ಅನೇಕ ಹೆಣಗಳನ್ನ ದಿನನಿತ್ಯ ನೋಡುವಂತಹ ಸ್ಮಶಾನವೂ ಕೂಡ ನಮ್ಮ ಬದುಕಿನ ಚಿತ್ರಣವನ್ನ ಕಂಡು, ಅಯ್ಯೋ ಇಂತಹ ಒಬ್ಬ ವ್ಯಕ್ತಿ ಇನ್ನು ಮುಂದೆ ಶಾಶ್ವತವಾಗಿ ಈ ಭೂಮಿಯಲ್ಲಿ ಇರೋದಿಲ್ವಲ್ಲ ಅಂತ ಹೇಳಿಕೊಂಡು ಮೌನವಾಗಿ ಕಣ್ಣೀರನ್ನ ಹಾಕಬೇಕಂತೆ. ಇಂತಹ ಬದುಕನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕ್ತಾನೆ ಅಂತಾದ್ರೆ, ಆತ ನಿಜಾರ್ಥದಲ್ಲಿ ದೇವರು ಕೊಟ್ಟಂತಹ ಮನುಷ್ಯ ಜನ್ಮವನ್ನ ಸಾರ್ಥಕವಾಗಿ ಸವೆಸಿದ್ದಾನೆ ಅಂಥೇಳಿ ಅರ್ಥ ಅಂಥೇಳಿ ಆ ಹಿರಿಯರು ಹುಡುಗನಿಗೆ ಹೇಳುತ್ತಾರಂತೆ. ಬಂಧುಗಳೇ, ಬದುಕು ಎಲ್ಲರದ್ದು ಒಂದೇ ರೀತಿಯಾಗಿಯೇ ಇರ್ತದೆ. ನಮ್ಮ ಬದುಕು ಈ ರೀತಿಯಾಗಿ ಇದೆಯಾ, ಅಥವಾ ಈ ರೀತಿಯ ಬದುಕನ್ನ ನಮಗೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನಮಗೆ ನಾವೇ ಹಾಕಿಕೊಂಡು, ಮುಂದೊಂದು ದಿವಸ ಸ್ಮಶಾನವು ಅಳುವಂತಹ ಬದುಕನ್ನ ನಾವೇನಾದರೂ ಬದುಕ್ತೇವೆ ಅಂತಾದರೆ, ಅಂತಹ ಸಾರ್ಥಕತೆಯ ಬದುಕನ್ನ ಬದುಕುವತ್ತ ಹೋಗುವಂತಹ ಮುನ್ನಡೆಯುವಂತಹ ಸಾಧಕರು ನಾವಾಗೋಣ. ನಮಸ್ತೆ.